नमस्कार नानु पृथ्वीराज हरनहल्ली सीडी सूत्रधारर मने मेले एसआईटी दाळियन्नु माडलागिरुवंतद्दु सर्च वारंट पड़ेदु मूरु कड़े एसआईटी टीम नवरु रेड अन्नु माडिदारे बेंगळूरिन विजयनगर शिरा बाल्कियल्ली दाळियन्नु माडलागिदे बेंगळूरिन विजयनगर हागे तुमकूरिन शिरा मत्ते बीदर्न बाल्कियल्ली दाळियन्नु माडलागिरुवंतद्दु सीडी षड्यंत्रद हिंदे ಭಾಗಿಯಾದಂತ ಹಿನ್ನೆಲೆಯಲ್ಲಿ ಶೋಧವನ್ನ ಮಾಡಲಾಗಿದೆ ಮೂವರು ವ್ಯಕ್ತಿಗಳು ವಾಸವಿದ್ದಂತ ಮನೆ ಮೇಲೆ ರೇಡ್ ಮಾಡಲಾಗಿರುವಂತದ್ದು ಮೂವರ ಮನೆಗಳಲ್ಲಿ ಶೋಧವನ್ನ ಮುಗಿಸಿದೆ ಎಸ್ಐಟಿ ಎಸ್ಐಟಿ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಅನುಮಾನ ಇದೆಯೋ ಅವರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು ಸರ್ಚ್ ವಾರಂಟ್ ಪಡೆದು ಒಟ್ಟು ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ದಾಳಿಯನ್ನ ಮಾಡಲಾಗಿರುವಂತದ್ದು ಬೆಂಗಳೂರಿನ ವಿಜಯನಗರ ಮತ್ತೆ ತುಮಕೂರಿನ ಶಿರಾ ತಾಲೂಕು ಹಾಗೆ ಬೀದರ್ನ ಬಾಲ್ಕಿಯಲ್ಲಿ ದಾಳಿಯನ್ನು ಮಾಡಲಾಗಿದೆ ಜಾರಕಿಹೊಳಿ ಸಿಡಿ ಕೇಸ್ ಅಲ್ಲಿ ಆರನೇ ಬೇಟೆ ನಡೆದಿರುವಂತದ್ದು ದೇವನಹಳ್ಳಿಯ ಯುವಕನ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆಯಲಾಗಿರುವಂತದ್ದು ಜಾರಕಿಹೊಳಿ ಸಿಡಿ ಕೇಸ್ ನಲ್ಲಿ ದೇವನಹಳ್ಳಿಯ ಯುವಕನ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಕುರಿತು ರಷ್ಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವಂತ ಒಂದು ಆರೋಪ ಎದುರಾಗಿರುವಂತದ್ದು ವಿಡಿಯೋ ಅಪ್ಲೋಡ್ ಮಾಡಿದಂತ ದೇವನಹಳ್ಳಿಯ ಹ್ಯಾಕರ್ ಹ್ಯಾಕ್ ಮಾಡಿ ರಷ್ಯಾದಲ್ಲಿ ಈ ಒಂದು ಅಂದ್ರೆ ಸಿಡಿ ಅಪ್ಲೋಡ್ ಆಗಿದೆ ಅಂತ ಬಿಂಬಿಸಲಾಗಿತ್ತು 2017 ರಲ್ಲಿ ಸಿಡಿ ಬರ್ನ್ ಆದಂತೆ ಹ್ಯಾಕ್ ಮಾಡಿದ ಯುವಕ ಸರ್ವರ್ ಗಳನ್ನ ಬುಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ಅಪ್ಲೋಡ್ ಮಾಡಿದಂತೆ ಹ್ಯಾಕ್ ಅನ್ನು ಕೂಡ ಮಾಡಿದ ಸದ್ಯ ಯುವಕನ ಇಡಿ ಮನೆಯನ್ನ ತಲಾಶ್ ಮಾಡಿದೆ ಎಸ್ಐಟಿ ಎಸ್ಐಟಿ ಅಧಿಕಾರಿಗಳು ಗಾಲಡಿ ಬೇಟೆಯನ್ನ ಮುಂದುವರಿಸಿದ್ದಾರೆ ಸಾಕಷ್ಟು ಕಡೆ ಮನೆ ಮೇಲೆ ದಾಳಿಯನ್ನ ಮಾಡಿದ್ರೆ ನಾ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಒಬ್ಬ ಯುವಕನ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂತದ್ದು ದೇವನಹಳ್ಳಿ ಬಳಿ ಇರುವಂತ ಆತನ ಮನೆಯ ಮೇಲೆ ಈ ಸಂದರ್ಭದಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಎಲ್ಲ ವಶಪಡಿಸಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಂಗಾಧರ್ ಈ ಪ್ರಕರಣ ಸಾಕಷ್ಟು ಚುರುಕಿನಿಂದ ವೇಗವನ್ನ ಪಡೆದುಕೊಂಡಿದೆ ತನಿಖೆಯಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಯಾವ ಹಂತಕ್ಕೆ ಬಂದು ನಿಲ್ತಾ ಇದೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಪೃಥ್ವಿ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖೆಯನ್ನು ಬಹಳ ಚುರುಕುಗೊಳಿಸಿ ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ ಈಗಾಗಲೇ ಮೂರ್ನಾಲ್ಕು ಕಡೆ ಬೆಳಗ್ಗೆ ಮುಂಜಾನೆ 3 ಗಂಟೆ ಸಮಯದಲ್ಲಿ ಮೂರ್ನಾಲ್ಕು ಕಡೆ ರೇಡ್ ಅನ್ನು ಮಾಡಿದೆ ಪ್ರಮುಖವಾಗಿ ತುಮಕೂರಿನ ಶಿರಾ ಮತ್ತೆ ವಿಜಯನಗರದ ಓರ್ವ ಯುವಕ ಸೇರಿದಂತೆ ಅಂದ್ರೆ ಬೀದರ್ನ ಬಾಲ್ಕಿ ಮತ್ತೆ ದೇವನಹಳ್ಳಿಯಲ್ಲಿ ಏನು ಈ ತಂಡದಲ್ಲಿ ಇದ್ದಾನೆ ಅಂತ ಹೇಳಲಾಗಿರುವಂತ ಅದಲ್ಲದೆ ಏನೋ ಒಂದು ಸರ್ವರ್ ಅನ್ನ ಒಂದು ಹ್ಯಾಕ್ ಮಾಡಿ ಒಂದು ವಿಡಿಯೋ ಅನ್ನ ಅಪ್ಲೋಡ್ ಮಾಡಿದ್ದಾನೆ ಅಂತ ಇವನು ಹೇಳಲಾಗ್ತಾ ಇರುವಂತ ಒಬ್ಬ ಯುವಕನ ಮನೆ ಮೇಲೆ ಈಗ ಏನು ದೇವನಹಳ್ಳಿ ಅವರ ಮನೆ ಮೇಲೆ ರೇಡ್ ಮಾಡಿದಂತ ಎಸ್ಐಟಿ ಟೀಮ್ ಮನೆಯಲ್ಲಿದ್ದಂತ ಹಾರ್ಡ್ ಡಿಸ್ಕ್ ಲ್ಯಾಪ್ಟಾಪ್ ಸೇರಿದಂತೆ ಪೆಂಡ್ರೈವ್ ಅನ್ನ ಈಗ ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರತೆಯನ್ನ ಪಡ್ಕೊಳ್ತಾ ಇರುವಂತದ್ದು ಅದಲ್ಲದೆ ಈ ಅಂದ್ರೆ ಈ ಒಂದು ಅಪ್ಲೋಡ್ ಅನ್ನ ಅಂದ್ರೆ ಏನು ರಷ್ಯಾದಲ್ಲಿ ಅಪ್ಲೋಡ್ ಮಾಡಿರೋ ತರ ಅಂದ್ರೆ ಪೊಲೀಸರ ಒಂದು ತನಿಖೆ ದಿಕ್ಕು ತಪ್ಪಿಸುವಂತ ಯತ್ನಕ್ಕೋಸ್ಕರ ರಷ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅನ್ನೋ ಗೊತ್ತಾಗಲಿ ಅಂತ ಅಂದ್ರೆ ಬೆಂಗಳೂರಲ್ಲೇ ಕುಳಿತುಕೊಂಡು ಸರ್ವರ್ ಗಳನ್ನ ಎಲ್ಲಾ ಕೂಡ ಒಂದು ಪರ್ಚೇಸ್ ಅಂತರ ಮಾಡಿ ಅಲ್ಲಿ ಆ ವಿಡಿಯೋವನ್ನ ಒಂದು ರಷ್ಯಾದ ಒಂದು ಅಂದ್ರೆ ವಿಪಿನ್ ಒಂದು ವೆಬ್ ಪೋರ್ಟಲ್ ಮೂಲಕ ರಷ್ಯಾದ ಒಂದು ವೆಬ್ಸೈಟ್ ಅಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿತ್ತು ಈ ಒಂದು ಆಯಾಮದಲ್ಲಿ ಈ ಎಲ್ಲಾ ಕೂಡ ಅಂದ್ರೆ ಬಹಳ ಆಳದಲ್ಲಿ ಒಂದು ಪೊಲೀಸರು ಒಂದು ತನಿಖೆ ಎಸ್ಐಟಿ ತಂಡ ತನಿಖೆಗೆ ಇಳಿದಿರುವಂತದ್ದು ಸದ್ಯ ನಿನ್ನೆಯಿಂದಲೂ ಕೂಡ ಒಂದು ಐದು ಮಂದಿಯ ವಿಚಾರಣೆ ನಡೆದಿತ್ತು ಸದ್ಯ ಇವತ್ತು ಕೂಡ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿರುವಂತದ್ದು ಅದಲ್ಲದೆ ಸಂಜೆ ಒಳಗಡೆ ಒಂದು ದೂರುದಾರ ಆಗಿರುವಂತ ದಿನೇಶ್ ಕಲ್ಲಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅದಲ್ಲದೆ ಪ್ರಮುಖ ಇನ್ನೂ ಕೂಡ ಇದಲ್ಲದೆ ಶಿರಾದಲ್ಲಿ ಓರ್ವ ಅಂದ್ರೆ ಈ ತಂಡದಲ್ಲಿ ಇರುವಂತ ಅವರ ಕುಟುಂಬಸ್ಥರಿಗೆ ಎಲ್ಲಿದ್ದ ಆತ ಅಂದ್ರೆ ಈ ಪ್ರಕರಣದಲ್ಲಿ ಏನ್ ಬೇಕಾಗಿದ್ದಾರೆ ಅವರು ಚೆಲ್ಲಿದ್ದಾರೆ ಅವರನ್ನ ಅವರಿಗೆ ಸಂಬಂಧಪಟ್ಟಿರುವಂತವರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದ ಶಿರಾ ಬಾಲ್ಕಿ ಮತ್ತೆ ಬೆಂಗಳೂರಿನ ವಿಜಯನಗರ ದೇವನಹಳ್ಳಿಯಲ್ಲೆಲ್ಲ ಅಥವಾ ಇವ್ರು ಬೇರೆನಾ
ಎಸ್ ಪೃಥ್ವಿ ಅಂದ್ರೆ ನೆನ್ನೆ ಏನು ವಶ ನೆನ್ನೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದವರು ಅಂತಾರ ಒಂದು 5 ಮಂದಿ ಬಂದ ಮೇಲೆ ಕೂಡ ಇನ್ನು ಸದ್ಯಕ್ಕೆ ಅವರು ರೈಡ್ ಮಾಡಿಲ್ಲ ಯಾಕಂದ್ರೆ ತಲೆ ಮಾಡಿಸಿಕೊಂಡಿರುವ ಅಂತಾರ ಪ್ರಮುಖವಾಗಿ ತಲೆ ಮಾಡಿಸಿಕೊಂಡಿರುವ ಅಂತ ಇಬ್ಬರು ಮನೆಗಳ ಮೇಲೆ ಎಸ್ಐಟಿ ತಂಡ ಅದರಲ್ಲಿ ರೈಡ್ ಮಾಡಿರುವಂತದ್ದು ಪ್ರಮುಖವಾಗಿ ಏನು ಶಿರಾ ತುಮಕೂರಿನ ಶಿರಾ ಮತ್ತೆ ದೇವನಹಳ್ಳಿಯಲ್ಲಿ ಇವರಿಬ್ಬರು ಕೂಡ ಪ್ರಮುಖವಾಗಿ ಎಸ್ಐಟಿ ತಂಡಕ್ಕೆ ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಇಬ್ಬರ ಮನೆಯಲ್ಲಿ ಮೇಲೆ ಕೂಡ ರೈಡ್ ಮಾಡಲಾಗಿದೆ ಸದ್ಯ ಪರಿಶೀಲನೆ ಕೂಡ ಮಾಡಲಾಗಿತ್ತು ತುಮಕೂರಿನ ಶಿರಾದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗಿ 3 ಗಂಟೆ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಇಲ್ಲಿ ಅಂತ ಅವರನ್ನ ಅಲ್ಲಿ ಕೂಡ ವಿಚಾರಣೆನ ಮಾಡಿದ್ದಾರೆ ಅದನಂತರ ಅವರೆಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಅವರು ಮನೆಗೆ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರನ್ನ ಕರೆಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಅಧಿಕಾರಿಗಳ ತಂಡ ವಾಪಸ್ ತೆರಳಿ ಬಂದಿರುವಂತದ್ದು ಅದರಲ್ಲೇ ಜೊತೆಗೆ ದೇವನಹಳ್ಳಿಯಲ್ಲಿ ಈ ತಂಡದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿರುವಂತ ಒಂದು ಆಕ್ಟರ್ ಅಂತ ಏನೊಂದು ಆರೋಪ ಇದೆ ಆತನ ಮನೆ ಮೇಲೆ ಕೂಡ ರೈಡ್ ಮಾಡಿ ಒಂದು ಹಾರ್ಡ್ ಡಿಸ್ಕ್ ಆಗಿರಬಹುದು ಲ್ಯಾಪ್ಟಾಪ್ ಕಂಪ್ಯೂಟರ್ ಆಗಿರಬಹುದು ಇವೆಲ್ಲ ಕೂಡ ಜಪ್ತಿಯನ್ನ ಮಾಡಿದ್ದಾರೆ ಸದ್ಯ ಈ ತನಿಖೆಯನ್ನ ಇದು ಕೂಡ ಕೆಲವರ ಏನು ಚೆನ್ನೈ ಮತ್ತೆ ಆಂಧ್ರದಲ್ಲಿ ಕೂಡ ಅಧಿಕಾರಿಗಳ ತಂಡ ಬೀಡು ಬಿಟ್ಟು ಅವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೃಥ್ವಿರಾಜ್ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೂಲದ ಯುವಕನಿಗೆ 25 ಲಕ್ಷ ಹಣವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ಖಾತೆಗೆ 25 ಲಕ್ಷ ಹಣ ಸಂದಾಯದ ಶಂಕೆ ಕೂಡ ಇರುವಂತದ್ದು ಆದರೆ ಯಾರು 25 ಲಕ್ಷ ಹಣ ಕೊಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂತದ್ದು ಇಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಯುವಕನ ಕೈ ಸೇರಿತಂತೆ ಸಿಡಿ ಅಂತ ಹೇಳಲಾಗ್ತಾ ಇದೆ ಸಿಡಿಯನ್ನ ತನ್ನ ಗೆಳತಿಗೆ ಕೊಟ್ಟಿದ್ದ ಆ ಯುವತಿ ನಂತರ ಈತನಿಗೆ ಕೊಟ್ಟಿದ್ದಾಳೆ ಗೆಳತಿ ಮೂಲಕ ದಿನೇಶ್ ಕಲ್ಲಹಳ್ಳಿಗೆ ಸಿಡಿಯನ್ನ ನೀಡಿದ್ದಾಳೆ ಯುವತಿ ದಿನೇಶ್ ಕಲ್ಲಹಳ್ಳಿಗೆ ಯಾವ ರೀತಿಯಾಗಿ ಸಿಕ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಗೊತ್ತಾಗಬೇಕಾಗಿದೆ ಯಾರು ಇದರ ಹಿಂದೆ ಇರುವಂತವರು ಯಾರು ಇದನ್ನ ಆಪರೇಟ್ ಮಾಡ್ತಿದ್ದು ಯಾರು ಇಷ್ಟು ದಿನ ಅಂದ್ರೆ 3-4 ತಿಂಗಳುಗಳ ಕಾಲ ಸಾಕಷ್ಟು ವ್ಯವಸ್ಥಿತವಾದಂತಹ ಸಂಚನ್ನು ಕೂಡ ಮಾಡಲಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇನ್ನು ಸಾಕಷ್ಟು ಜನ ಬೇರೆ ರಾಜ್ಯದಲ್ಲೂ ಕೂಡ ತಲೆಮರೆಸಿಕೊಂಡಿದ್ದಾರಂತೆ ಅವರನ್ನ ಹಿಡಲಿಕ್ಕೋಸ್ಕರನು ಕೂಡ ಈಗಾಗಲೇ ಎಸ್ಐಟಿ ತಂಡದವರು ಬೇರೆ ರಾಜ್ಯದಲ್ಲಿ ಮೊಕ್ಕಾಮ ಹೂಡಿದ್ದಾರೆ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ನೋಡಬೇಕು ಇನ್ನು ಯಾರ್ಯಾರ ಹೆಸರುಗಳು ಹೊರಗೆ ಬರುತ್ತೋ ಈ ಒಂದು ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅಂತ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಮುಂದುವರೆದಿದೆ ಶೋಧ ಇನ್ನೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ ಅಂದ್ರೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಅಂದ್ರೆ ಸಾಕಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಶಂಕೆ ಇದೆ ಸೊ ಹೀಗಾಗಿ ಯಾವ್ಯಾವ ರೀತಿಯಾಗೆಲ್ಲ ಮಾಹಿತಿ ಸಿಗುತ್ತೋ ಅಂದ್ರೆ ಪೊಲೀಸರಿಗೆ ಗೊತ್ತಿದೆ ಯಾವ್ಯಾವ ರೀತಿಯಾಗಿ ಈ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿಯಿಂದ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ತಮಿಳುನಾಡು ಆಂಧ್ರ ಗೋವಾದಲ್ಲಿ ಎಸ್ಐಟಿ ಟೀಮ್ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಅಂದ್ರೆ ಕೆಲವರು ನಾನು ಹೇಳಿದ್ನಲ್ಲ ಕೆಲವರು ಇನ್ನೂ ಕೂಡ ಬೇರೆ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತ ಶಂಕೆ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲೂ ಕೂಡ ಗಲಡಿ ಎಸ್ಐಟಿ ತಂಡದವರು ಮುಂದಾಗಿರುವಂತದ್ದು ಹೊರ ರಾಜ್ಯಗಳಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿರುವಂತ ಶಂಕೆ ಇದೆ ಆರೋಪಿಗಳಿಗೆ ಬಲೆ ಬೀಸಿದೆ ಎಸ್ಐಟಿ ಟೀಮ್ ಫೋನ್ ಕಾಲ್ ನೆಟ್ವರ್ಕ್ ಜಾಲವನ್ನ ಹಿಡಿದು ಶೋಧವನ್ನ ಮಾಡಲಾಗ್ತಾ ಇದೆ ಇಂದು ದಿನೇಶ್ ಕಲ್ಲಹಳ್ಳಿಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆತರಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ವಿಚಾರಣೆ ಎದುರಿಸಿದ್ದಂತ 4ವರಿಗೆ ಇಂದು ಮತ್ತೆ ವಿಚಾರಣೆಗೂ ಕೂಡ ಕರೆಯಲಾಗಿದೆ ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತ 2ಜನರಿಗೆ ಶೋಧವನ್ನು ಮಾಡಲಾಗ್ತದೆ ಒಟ್ಟು 4ವರಿಗೆ ಬಲೆ ಬೀಸಿದೆ ಎಸ್ಐಟಿ ಈ ಒಂದು ಪ್ರಕರಣದ ಅಂದ್ರೆ ಮತ್ತೆ ಕೆಲವು ಪ್ರಮುಖರು ಅಂತ ಹೇಳಲಾಗ್ತಾ ಇರುವಂತದ್ದು ಅವರು ನೋಡ್ಬೇಕು ಅವರು ಬಂದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಇನ್ಯಾರ್ಯಾರು ಹೆಸರನ್ನ ಹೇಳ್ತಾರೆ ಅಂತ ಟೆಲಿವಿಷನ್ ನ ಒಂದು ಅದ್ಭುತ ಶೋ ಬೈಜೂಸ್ ಯಂಗ್ ಜೀನಿಯರ್ಸ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನ್ಯೂಸ್ 18ನಲ್ಲಿ ಪ್ರಸಾರ ಆಗುತ್ತೆ ಈ ವಾರ ಪ್ರಸಾರ ಆಗ್ತಾ ಇದೆ ಮಣಿಪುರದ ಸ್ಕೇಟರ್ ತಿಲಕ್ ಕೇಶಾಮ್ ಯಶೋಗಾಥೆ ಈ ಕಾರ್ಯಕ್ರಮದ ಝಲಕ್ ಇಲ್ಲಿದೆ ನೋಡಿ ನಾನು ಮಣಿಪುರಿದಿಂದ ತಿಲಕ್ ಕೇಶಾಮ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ ನಾನು ರೋಲರ್ ಸ್ಕೇಟಿಂಗ್ ಫ್ರೀ ಸ್ಟೈಲ್ ಸ್ಲಾಲಮ್ ಸ್ಕೇಟಿಂಗ್ ಐಸ್ ಸ್ಕೇಟಿಂಗ್ ಮತ್ತು ಲಿಂಬೋ ಸ್ಕೇಟಿಂಗ್ ಮಾಡ್ತೀನಿ ಇವನು ಯಂಗ್ ಜೀನಿಯರ್ಸ್ ತನ್ನ 4ನೇ ವರ್ಷಕ್ಕೆ ಸ್ಕೇಟಿಂಗ್ ನ ಚಕ್ರಗಳೊಂದಿಗೆ ಸ್ನೇಹ ಆರಂಭಿಸಿದ ಇವನು ಯಂಗ್ ಜೀನಿಯರ್ಸ್ ಕೇವಲ 6 ವರ್ಷದವನಿರುವಾಗಲೇ ಲಿಂಬೋ ಸ್ಕೇಟಿಂಗ್ ಮಾಡಿ ಅದು ಬಾರ್ಸ್ ಗಳಿಗೆ ಅತ್ಯಂತ ದೂರ ಕ್ರಮಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ ಇವನು ಯಂಗ್ ಜೀನಿಯರ್ಸ್ ಮುಂದಿನ ವರ್ಷವೇ ಅವನ ರೆಕಾರ್ಡ್ ಅನ್ನ ಸ್ವತಃ ಅವನೇ ಬ್ರೇಕ್ ಕೂಡ ಮಾಡಿದ
ಬಾರ್ಸ್ ಕೆಳಗೆ ಕಾಲಿನಲ್ಲಿ ಬಾಗಿ 145 meters ವರೆಗೂ ಲಿಂಬೋ ಸ್ಕೇಟಿಂಗ್ ಮಾಡಿದ್ದಾನೆ ಈ ಪುಟಾಣಿಪುರ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ಅತ್ಯಂತ ಉದ್ದದ ಸ್ಲಾಲೋಮ್ ವೇವ್ ನ ರೆಕಾರ್ಡ್ ತನ್ನದಾಗಿಸಿಕೊಂಡಿದ್ದಾನೆ. ನೆಟ್ವರ್ಕ್ 18 ನ ಒಂದು ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ದೆಹಲಿಯ 12 ವರ್ಷದ ತಿಲಕ್ ಕೇಸಾಮ್. ಮೊದಲ ಏಷ್ಯನ್ ರೋಲರ್ ಸ್ಕೇಟಿಂಗ್ ಓಪನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತಕ್ಕಾಗಿ ಬೆಳ್ಳಿ ಗೆಲ್ಲುವ ಮೂಲಕ ದೇಶದ ಗೌರವ ಹೆಚ್ಚಿಸಿದ್ದಾನೆ ಮತ್ತು ಮುಂಬರುವ 2023 ರ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಐಸ್ ಸ್ಕೇಟಿಂಗ್ ನಲ್ಲಿ ದೇಶಕ್ಕಾಗಿ ಚಿನ್ನ ಗೆಲ್ಲುವ ಆಸೆ ಹೊಂದಿರುವ ಈ ಬಾಲಕ ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನು ನಡೆಸುತ್ತಿದ್ದಾನೆ. ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಮತ್ತು ಐ ಆಲ್ಸೋ ವಾಂಟ್ ಟು ಬ್ರಿಂಗ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ ಗೇಮ್ಸ್. ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್ ಶನಿವಾರ ರಾತ್ರಿ 8 ಗಂಟೆಗೆ. ಇದು ಭೀಕರ ಭಯಾನಕ ಲೈವ್ ಮರ್ಡರ್, ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಭಯಾನಕ ಶೂಟೌಟ್. ಒಂದು ಶೂಟೌಟ್ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. 5 ತಿಂಗಳ ಬಳಿಕ ಸಿಕ್ಕಿ ಬಿದ್ದಿದ್ದಾನೆ ಆ ಶೂಟೌಟ್ ಆರೋಪಿ. 5 ತಿಂಗಳ ಹಿಂದೆ ನಡೆದಿದ್ದಂತ ಒಂದು ಶೂಟೌಟ್ ಪ್ರಕರಣ, ಆ ಆರೋಪಿ ಕೂಡ ಸಿಕ್ಕಿ ಬಿದ್ದಿದ್ದಾನೆ. ಹಾಗೆ ಆ ಸಿಸಿಟಿವಿಯಲ್ಲಿ ಇವನು ಶೂಟೌಟ್ ಮಾಡಿದ್ದು ಕೂಡ ಸೆರೆಯಾಗಿರುವಂತ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ದೆಹಲಿಯಲ್ಲಿ ನಡೆದಿದ್ದಂತ ಒಂದು ಭಯಾನಕ ಕೊಲೆ ಇದು. 2020 ರ ಅಕ್ಟೋಬರ್ 22 ರಂದು ನಡೆದಿದ್ದಂತ ಭೀಕರ ಕೊಲೆ. ತಲೆಗೆ ಶೂಟ್ ಮಾಡಿ ಫೋಟೋ ತೆಗೆದಿದ್ದ ಹಂತಕ, ತಲೆಗೆ ಶೂಟ್ ಮಾಡಿದ್ದಲ್ಲದೆ ಅಲ್ಲಿ ಫೋಟೋವನ್ನು ಕೂಡ ತೆಗೆದಿದ್ದ. ಮೋಸ್ಟ್ ಪ್ರಾಬಬ್ಲಿ ಆತ ಸುಪಾರಿ ಕಿಲ್ಲರ್ ಅನ್ಸುತ್ತೆ. ಸೊ ಹೀಗಾಗಿ ಶೂಟ್ ಮಾಡಾದ ನಂತರ ಅದರ ಫೋಟೋ ತೆಗೆದು ಆತನಿಗೆ ಯಾರು ಸುಪಾರಿ ಕೊಟ್ಟಿದ್ರು ಅವರಿಗೆ ಫೋಟೋ ಬೇರೆ ತೆಕ್ಕೊಳ್ತಾನೆ. ಪ್ರೂಫ್ ಬೇಕಲ್ಲ ಅವನಿಗೆ, ಸುಪಾರಿ ಯಾರು ಕೊಟ್ಟಿದ್ರು ಅವ್ರಿಗೆ ಕಳಿಸ್ಲಿಕ್ಕೆ. ಸೊ ಹೀಗಾಗಿನೇ ನಂತರ ಫೋಟೋವನ್ನು ತೆಕ್ಕೊಂಡಿದ್ದಾರೆ. ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆಯನ್ನ ಕಲ್ಪಿಸಿರುವಂತದ್ದು ಬೈಜೂಸ್ ಯಂಗ್ ಜೀನಿಯರ್ಸ್. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8ಕ್ಕೆ ಪ್ರಸಾರ ಆಗುತ್ತೆ. ಈ ವಾರದ ಕಾರ್ಯಕ್ರಮಕ್ಕೆ ಬರ್ತಿದ್ದಾನೆ ಮುಂಬೈನ 14 ವರ್ಷದ ತಬಲ ವಾದಕ ತೃಪ್ತರಾಜ್. ಈ ಕಾರ್ಯಕ್ರಮದ ಒಂದು ಝಲಕ್ ನಿಮ್ಮ ಮುಂದೆ. ನನ್ನ ಹೆಸರು ತೃಪ್ತರಾಜ್ ಪಾಂಡ್ಯ, ನನಗೆ 14 ವರ್ಷ ವಯಸ್ಸು. ನನಗೆ ತಬಲಾ ಬಾರಿಸಲು ತುಂಬಾ ಹಿಡಿಸುತ್ತೆ ಮತ್ತೆ ಇದೇ ನನ್ನ ಪ್ರೊಫೆಷನ್ ಮತ್ತು ಪ್ಯಾಷನ್. ಇಡೀ ಜಗತ್ತಿನಲ್ಲಿನ ಇಂಡಿಯನ್ ಕ್ಲಾಸಿಕಲ್ ಅನ್ನು ನಾನು ರೆಪ್ರೆಸೆಂಟ್ ಮಾಡಬಯಸ್ತೀನಿ. ಇವನು ಯಂಗ್ ಜೀನಿಯರ್ಸ್. ಇವನ ಬೆರಳುಗಳ ಜಾದು ನೋಡಿದ ಜನ ಅಂತಾರೆ ವಾಹ್ ಚೋಟೆ ಉಸ್ತಾದ್. ಇವನು ಯಂಗ್ ಜೀನಿಯರ್ಸ್. ಇವನು ತನ್ನ 2 ವರ್ಷ ವಯಸ್ಸಿಗೆ ಪಾತ್ರಗಳಿಂದಲೇ ತಬಲ ನುಡಿಸಿ ಬೆಳೆಯುವಂತ ಸಿರಿಯನ್ನ ಬಾಲ್ಯದಲ್ಲೇ ಅನ್ನೋದನ್ನ ತೋರಿಸಿಕೊಟ್ಟ. ಇವನು ಯಂಗ್ ಜೀನಿಯರ್ಸ್. ತನ್ನ 3ನೇ ವರ್ಷದಲ್ಲೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ತನ್ನ ಮೊದಲ ಕಚೇರಿಯನ್ನ ನಡೆಸಿಕೊಟ್ಟಿದ್ದ. ಮುಂದೆ 4ನೇ ವಯಸ್ಸಿಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡ. 6 ವರ್ಷಕ್ಕೆಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರು ನಮೂದಿಸಿದ್ದ ವಿಶ್ವದ ಅತಿ ಕಿರಿಯ ತಬಲ ವಾದಕ. ನೆಟ್ವರ್ಕ್ 18 ನ ಈ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಮುಂಬೈನ 13 ವರ್ಷದ ತಬಲ ವಾದಕ ತೃಪ್ತರಾಜ್ ಪಾಂಡ್ಯ. ತಬಲದ ಈ ಚೋಟಾ ಉಸ್ತಾದ್ ಸಂಗೀತದ ಹಲವು ಕಲೆಗಳಲ್ಲಿ ಪಾರಂಗತ. ಅವನ ನಾಲಿಗೆಯಲ್ಲಿ ಶಾಸ್ತ್ರೀಯ ಸಂಗೀತ ರಾರಾಜಿಸುತ್ತಿದೆ. ಡೋಲಕ್, ಹಾರ್ಮೋನಿಯಂ, ಕಾಂಗೋ ಮತ್ತು ಡ್ರಮ್ ಕೂಡ ಬಾರಿಸ್ತಾನೆ. ಎರಡು ಸಾವಿರದ 2019 ರ ಪ್ರಧಾನಮಂತ್ರಿ ರಾಷ್ಟ್ರೀಯ ಪುರಸ್ಕಾರ ಪಡೆದುಕೊಂಡಿದ್ದಾನೆ ಈ ಬಾಲಕ. ಬರ್ತಿದ್ದಾನೆ ಈ ಯಂಗ್ ಜೀನಿಯರ್ಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ.